ಲಂಗ್ಸ್ ಅನ್ನೋದು ಒಂದು ಸ್ಪಾಂಜ್ ರೀತಿ ಇರುತ್ತೆ. ನಾವ್ಯಾಕೆ ಭಯ ಪಡಬೇಕು? ಕೈ ತುಂಬಾ ದುಡ್ಡು, ಅಪ್ಪ ದೊಡ್ಡ ಡಾಕ್ಟ್ರು. ಆಮೇಲೆ ನಿನ್ನಂತ ಒಬ್ಬ ಮುಗ್ಧ ಗಂಡ. ಏಯ್, ನಾನು ನಿನ್ನ ತಪ್ಕೊಳ್ಳ. ಗೋಪ್ರ ಸ್ಪ್ರೇ ವಾಸನೆ ಬರ್ತಿದೆ. ಇವತ್ತು ನಿನ್ನ ಆಫೀಸಲ್ಲಿ ಯಾರು ತಪ್ಕೊಂಡ್ರು? ಸೆರಿಲ್, ಅಂಜು, ತಾರಾ, ಮತ್ತೆ ಅರ್ಪಿತಾ. ಓನರಮ್ಮನ? ಹಾಗಾದ್ರೆ ಮೊದ್ಲು ಅವಳು ಸ್ಪ್ರೇನ ಬದಲಾಯಿಸಕ್ ಹೇಳು, ನನ್ಗೆ ಈ ವಾಸನೆ ಇಷ್ಟನೇ ಆಗ್ಲಿಲ್ಲ. ಇದ್ ಯಾವಾಗ ರೆಡಿ ಆಗುತ್ತೆ? ಹಸು ತಡಿಯಕ್ ಆಗ್ತಿಲ್ಲ. 2 minutes ಡಾರ್ಲಿಂಗ್, ರೆಡಿ ಮಾಡ್ತಾ ಇದ್ದೀನಿ, ಸ್ವಲ್ಪ ವೇಟ್ ಮಾಡು. ಈ ಟೈಮಲ್ಲಿ ಯಾರು ಅಂತ ಗೊತ್ತಿಲ್ವೇ? ಆ ಬೆಂಜಮಿನ್ ಇರ್ಬೋದು, ಎಣ್ಣೆ ಹಾಕಕ್ ಬಂದಿರ್ತಾರೆ. ಬೆಂಜಮಿನ್ ಹೋಗ್ಬಿಟ್ಟ, ಬಾ, ನಾವು ಹೊರಗೋಗ್ತೀನಿ ಅಣ್ಣ. ಏಯ್ ಬಾರೋ. ಬರ್ತಾ ಇದ್ದೀನಿ. ಅಣ್ಣ, 2 tea 1 cigarette. ಏ ಟೀ ಕೊಡಪ್ಪ. ಒಂದು ದಮ್ ಹೊಡೆದು ಹೊರಡೆ ಹೋಗೋಣ. ಅಲ್ಲಿ ಕೊಡಿ. ಅಣ್ಣ, ಹೆಂಗ್ ನಡೀತಿದೆ ಬಿಸ್ನೆಸ್? ಬೇಗ ತಗೊಂಬಾರೋ. ಮತ್ತೆ ಅವರು ಇವತ್ತು ಕರೀತಿದ್ದಾರೆ, ನಾನು ಅಟೆಂಡ್ ಮಾಡಲಿಲ್ಲ. ಬೇಡ. ಮತ್ತೆ ಅವ್ನು ನಿನ್ನ ಹಳೆ ಫ್ರೆಂಡ್ ಅಲ್ವಾ? ಏನಾದರೂ ಹೇಳಬೇಕು ಅನ್ಕೊಂಡು ಇಡ್ತಾನೆ. ನಾನು ಒಳಗಿರ್ತೀನಿ, ಕಾಸು ಕೊಟ್ಟು ಬಾ. ನೀವಿಬ್ರು ಫ್ರೆಂಡ್ಸಾ ಸರ್? ಫ್ರೆಂಡ್ಸ್ ಮಾತ್ರ ಅಲ್ಲ ಅಣ್ಣ, ಗಂಡ ಹೆಂಡತಿ ಕೂಡ. ಇಲ್ಲಿ ಬರೋರಲ್ಲ ಹಾಗೆ ಅನ್ನೋದು. ಎಲ್ಲರೂ ಹೇಳ್ತಾರೆ, ಆದರೆ ನಾನು ಆ ಥರ ಅಲ್ಲ. ಟಿಯಲ್ಲಿ ಸಕ್ಕರೆ ಎಲ್ಲ ಹಾಕ್ಬೋದಲ್ವಾ? ಇಲ್ಲಿ ಬಾ. ಅಷ್ಟು ಬೇಗ ನಿನ್ನ ಹಿಡಿದ್ರ? ಪಬ್ಲಿಕ್ ಪ್ಲೇಸಲ್ಲಿ ದಮ್ಮು ಹೊಡಿಬಾರ್ದು ಅಂತ ಗೊತ್ತಿಲ್ವಾ? ಇವನೇ ಕೊಡಿಸಿ ಸೇದಕ್ಕೆ ಹೇಳ್ದ ಸರ್. ನೀವಿಲ್ಲಿ ಯಾಕೆ ಬಂದಿರೋದು? ಇಲ್ಲ ಸರ್, ನಾವು ಊಟ ಮಾಡೋಕ್ಕಂತ ಬಂದ್ವಿ. ನೀವು ಹಸ್ಬೆಂಡ್ ಆ್ಯಂಡ್ ವೈಫಾ? ಹೌದು ಸರ್. ನಿಮಗೆ ನಾನು ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ, ಆದರೂ ನೋಡಿ. ಇದು ಅದ್ಭುತ. ಗಂಡನೇ ಹೆಂಡತಿಗೆ ಸಿಗರೆಟ್ ಕೊಡಿಸಿ ಸೇದಕ್ಕೆ ಹೇಳಿದ ನೋಡಿ. ಮತ್ತೆ ಪಕ್ಕದ ಮನೆಯವನ ಕೊಡಿಸಿ ಸೇದಕ್ಕೆ ಹೇಳ್ತಾನೆ. ನೀವು ಫೈನ್ ಕಟ್ಟಲೇಬೇಕು ಸರ್. ಅದೆಲ್ಲ ಅವನು ಪೇ ಮಾಡ್ತಾನೆ, ಕೊಡೋ.